ವೋಟಿಂಗ್ ಮಾಡಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಅವರ ಕ್ಯಾಂಡಿಡೇಟ್ ಗೆಲ್ಲಲ್ಲ ಅನ್ನೋದು ಈಗ ಕಾಂಗ್ರೆಸ್ಗೂ ಕೂಡ ಗೊತ್ತಾಗಿದೆ. ನೀವು ಕ್ರಾಸ್ ವೋಟಿಂಗ್ ಮಾಡಿದ್ರು ಸೆಕೆಂಡ್ ನೋಡಿ, ಕೆಲವು ಶಾಸಕರು ನಾವೇನು ಯಾರ್ದು ಕ್ರಾಸ್ ವೋಟಿಂಗ್ ಕೈ ಹಾಕಿಲ್ಲ. ಕೆಲವು ಶಾಸಕರುಗಳ ನಡವಳಿಕೆ ಇವತ್ತು ಆ ಗುಬ್ಬಿ ಶಾಸಕರು ಏನ್ ಹೇಳಿದ್ದಾರೆ ಅವರ ಟ್ವೀಟ್ ನಲ್ಲಿ ಜೆಡಿಎಸ್ ಗೆ ಮತ ಕೊಟ್ಟು ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಏನ್ ಮಾಡಿದ್ದಾರೆ ಅವರು ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ನಲ್ಲಿ ಸಾಯಂಕಾಲ ಅವ್ರ ಹಣೆ ಬರ ಗೊತ್ತಾಗುತ್ತೆ. ಇಷ್ಟೊಂದು ಕೀಳುಮಟ್ಟದ ರಾಜಕಾರಣ ಇವನು ಶಾಸಕರು ಅಂತ ಕರೀತೀರಾ? ನಾನು ತೆಗೆದುಕೊಂಡಂತ ನಿರ್ಧಾರ ಕಳೆದ ಮೂರ್ನಾಲ್ಕು ವರ್ಷದಿಂದ ಯಾವ ರೀತಿ ನಡ್ಕೊಂಡಿದ್ದಾರೆ. ನನ್ನಿಂದೇನು ಇವರು ಯಾರಿಗೂ ಅನ್ಯಾಯ ಆಗಿಲ್ಲ, ಮಂತ್ರಿ ಮಾಡಿದ್ದೇ ಅನ್ಯಾಯ ಇವರುಗಳನ್ನ. ಇವತ್ತು ಬ್ಲಾಂಕ್ ಬ್ಯಾಲೆಟ್ ಪೇಪರ್ನ ಅಲ್ಲಿ ಡಬ್ಬಕ್ಕೆ ಹಾಕಿ ಹೋಗ್ತಾರೆ, ಹೊರಗಡೆ ಪಬ್ಲಿಕ್ ಮುಂದೆ ಮತ ಯಾರಿಗೂ ಹಾಕಿಲ್ಲ, ಹಾಗೆ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಹೊರಗಡೆ ನಿಮ್ ಮುಂದೆ ಬಂದು ಜೆಡಿಎಸ್ ಮತ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಇದು ಒಬ್ಬ ಎಂಎಲ್ಎಗಳಿಗೆ ಇರ್ತಕ್ಕಂತ ಒಂದು ಗಂಧಗೌರವನ ಇದು. ಹೊರಗಡೆ ಪಬ್ಲಿಕ್ ನಲ್ಲಿ ಈ ರೀತಿ ಸುಳ್ಳು ಹೇಳ್ಕೊಂಡು ಇವತ್ತು ಜನಗಳ ಮುಂದೆ ಹೇಳ್ತಕ್ಕಂಥದ್ದು ಇದೆಲ್ಲ ಜನ ಮುಂದೆ ಬುದ್ಧಿ ಕಲಿಸ್ತಾರೆ. ಏನ್ ಕಾಂಗ್ರೆಸ್ ಅವರಪ್ಪ, ಇವರೇನ್ ಮಾಡಿದ್ದಾರೆ? ಇವ್ರು ಮಾಡಿರೋ ಜನ ಕಾಂಗ್ರೆಸ್ ನಾಯಕರು ಹಿಂದೆ ಎಲ್ಲ ಏನ್ ಮಾಡ್ಕೊಂಬಂದ್ರು? ಫಾರೂಕ್ ಅವರು ಚುನಾವಣೆ ನಿಂತಾಗ ನಮ್ಮದು 40 ಓಟಿತ್ತು, 8 ಜನ ಇವತ್ತು ಕ್ರಾಸ್ ಔಟ್ ಮಾಡಿಸಿದ್ರಲ್ಲ, ಹೋಲಿ ಕ್ರಾಸ್ ಔಟ್ ಮಾಡಿ ಗೆಲ್ಲಿಸ್ಕೊಂಡಂತ ರಾಮಮೂರ್ತಿ ನಿಮ್ ಜೊತೆ ಉಳ್ಕೊಂಡ ಬಿಜೆಪಿಗೆ ಹೋದ್ರು, ಇದು ನಿಮ್ ಸಾಧನೆ ಕಾಂಗ್ರೆಸ್ ಸಿದ್ದರಾಮಯ್ಯನವರದು. ಅದರಿಂದ ನಿಮಗೆ ಯಾವ ನೈತಿಕತೆ ಇಲ್ಲ ಕಾಂಗ್ರೆಸ್ ನಾಯಕರಿಗೆ.